ಕೀರ್ತಿನ ಹೆಚ್ಚು ಹೆಚ್ಚಾಗಿ ಬೆಳೆಸಲಿ ಉಳಿಸಲಿ ಅನ್ನೋದು ನನ್ನ ಆಸೆ ಅವರು ವರ್ಧಣ್ಣ ಅವರು ಇವತ್ತು ಎರಡು ಕಣ್ಣುಗಳಿಲ್ಲದೆ ಇದ್ದಂಗೆ ಆಗ್ಬಿಟ್ಟಿದೆ ಕನ್ನಡ ಇಂಡಸ್ಟ್ರಿಗೆ ಯಾಕಂದ್ರೆ ಆ ಇಬ್ಬರು ವ್ಯಕ್ತಿಗಳ ಮುಂದೆ ಕೂತಾಗಲೇ ಒಂಥರ ಒಂದು ದೇವ್ರ ಮುಂದೆ ಕೂತಂಗೆ ಅನ್ಸೋದು ಯಾವುದೇ ಸಬ್ಜೆಕ್ಟ್ ಡಿಸ್ಕಸ್ ಮಾಡಬೇಕಾದ್ರು ವರ್ಧಣ್ಣ ಅವರು ಫುಲ್ ಪರಿಪೂರ್ಣವಾಗಿ ಇಡೀ ಚಿತ್ರಕಥೆನ ಮೇಲಿಂದ ಕೆಳವರು ಅವಲೋಕಿಸಿ ಮಾತಾಡೋರು ಅಣ್ಣ ಅವರು ಪ್ರತಿಯೊಂದು ಸೀನ್ ಒಳಗಡೆ ಡೀಪ್ ಆಗಿ ಹೋಗೋರು ಅದೇನಿಗೆ ಆ ಕ್ಯಾರೆಕ್ಟರ್ ಹೆಂಗೆ ಈ ಕ್ಯಾರೆಕ್ಟರ್ ಹೆಂಗೆ ಅವರಿಬ್ರು ಹೀಗೆ ಮಾತಾಡೋರು ಹೇಗಿರುತ್ತೆ ಓ ಹಿಂಗ ಹೇಗೆ ಆ ಸನ್ನಿವೇಶಗಳು ಅದರಿಂದನೇ ಅಂಥ ಮಹಾನ್ ನಟ ಆಗಿದ್ದವರು ಅನ್ಸುತ್ತೆ ಯಾಕಂದ್ರೆ ಅವರಿಬ್ಬರಿಂದ ಕಲ್ತಿದ್ದು ತುಂಬ ಇದೆ ನನಗೆ ನಿಜವಾಗ್ಲು ಅದು ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್ ಅವ್ರ ಜೊತೆ ವರ್ಕ್ ಮಾಡಿದ್ದು ನಾನು ಅವ್ರು ಯಾವತ್ತೂ ಅಷ್ಟೇ ಯಾವತ್ತೂ ನಮಗೂ ಕೂಡ ಹೇಳೋರು ಅವರು ನೀವೇನು ಸಾಧಿಸಿರೋದು ನೀವೇನು ಮಾಡಿರೋದು ಇದೆಲ್ಲ ಅಲ್ಲ ನಿಮ್ಮ ತಂದೆ ತಾಯಿ ಪುಣ್ಯ ಅವ್ರು ಮಾಡಿರೋ ಪುಣ್ಯಗಳು ನೀವು ಅನುಭವಿಸ್ತಿದ್ದೀರಾ ಅಷ್ಟೇ ನಮಗೆಲ್ಲೋ ಒಂದು ಕಡೆ ಈ ಅಹಂಕಾರ ಏನೋ ಇದೆಲ್ಲ ಮನುಷ್ಯನಿಗೆ ಸಹಜವಾಗಿ ಬರುವಂಥದ್ದು ಬಟ್ ಅದಕ್ಕೋಸ್ಕರ ಹೇಳಿದವರು ಒಂಥರ ಯೂನಿವರ್ಸಿಟಿ ಇದ್ದಂಗೆ ವಿಶ್ವವಿದ್ಯಾನಿಲಯ ಇದ್ದಂಗೆ ಅಂತ ಡಿಕ್ಷನರಿ ಇದ್ದಂಗೆ ಅವ್ರನ್ನ ಅರ್ಥ ಮಾಡ್ಕೊಂಡಷ್ಟು ನಾವು ಇನ್ನೂ ಜೀವನದಲ್ಲಿ ಪಕ್ವಾಗ್ತಾ ಹೋಗ್ತೀವಿ ಅದಕ್ಕೆ ಹೇಳಿದ್ದು ಅವ್ರಿಗೆ ಸಾವನ್ನೋದಿಲ್ಲ ಅವರು ಯಾವತ್ತೂ ಅಜರಾಮರ ಅವರು ಯಾವತ್ತೂ ಚಿರಂಜೀವಿ ಅವರು ಯಾಕಂದ್ರೆ ಅವರು ಪ್ರತಿಯೊಂದು ಇಡೀ ನಿಲ್ವಳ ಕನ್ನಡ ಇಂಡಸ್ಟ್ರಿ ಯಾರೇ ಬರಲಿ ಆಲ್ ಓವರ್ ಇಂಡಿಯನ್ ಇಂಡಸ್ಟ್ರಿಲೇ ಕೂಡ ಪ್ರತಿಯೊಬ್ಬರು ಬಂದಾಗಲ ಅದೊಂದು ಏನೋ ದಂತಕತೆ ಒಂದೇನು ಹೇಳಿ ಈ ಥರ ಒಬ್ಬರಿದ್ರು ಹಿಂಗಿದ್ರು ಈ ಥರ ನಡ್ಕೊತಿದ್ರು ಅಂದಾಗ ಪ್ರತಿಯೊಬ್ಬರು ಒಂದು ಸ್ವಲ್ಪ ಎಲ್ಲರೂ 100% ಆಗಕ್ಕೆ ಸಾಧ್ಯ ಇಲ್ಲ ಆ ಥರ ಯಾಕಂದ್ರೆ ಏನೋ ದೈವಿಕ ಪುರುಷರು ಅಂತಾರಲ್ಲ ಅಂಥವ್ರು ಮಾತ್ರ ಆ ಥರ ಆಗಕ್ಕೆ ಸಾಧ್ಯ ಅಟ್ಲೀಸ್ಟ್ ಒಂದು 60% ಆಗ್ಬೋದು 50% ಒಬ್ಬ ಸರಿ ಬಡಿಸ್ಕೊಬೋದು ಅವ್ರ ಜೀವನದಲ್ಲಿ ಅದಕ್ಕೆಲ್ಲ ಅವರು ಏನಂದ್ರೆ ನಮಗೆ ಒಂಥರ ಅದೇ ಪ್ರತಿ ಮನೇಲಿ ಹೇಗೆ ಒಂದು ಗರ್ಭಗುಡಿ ದೇವ್ರು ಇರ್ತಾರೋ ಆ ಥರ ಅವರಿದ್ರು ಎಲ್ಲ ಕಲಾವಿದರು ಜೀವನದಲ್ಲಿ ಅವ್ರು ಇರ್ತಾರೆ ಯಾವತ್ತೂ ಇರ್ತಾರೆ ಅದೇ ಥರ ಅವರಿಂದ ಅಳವಡಿಸ್ಕೊಬೇಕಾದ್ದೇ ಅಂಥ ವಿಷಯಗಳು ಇವಾಗ ನಟನೆ ಬಿಡಿ ಅದು ಕಲಿಯಕ್ಕೆ ಸಾಧ್ಯ ಇಲ್ಲ ನಿಜವಾಗ ಯಾಕಂದ್ರೆ ಸಾಗರದಲ್ಲಿ ಇದ್ದಂಥವ್ರು ಸಾಗರನೇ ನಟನೆ ಅಂದರೆ ಅದರಲ್ಲಿ ಈಜ್ದಂಥವ್ರು ಅವರೆಲ್ಲ ಅದನ್ನೊಂದು ಕಲಿಯೋದಲ್ಲ ವ್ಯಕ್ತಿಯಾಗಿ ಒಬ್ಬ ಮನುಷ್ಯನಾಗಿ ಅದು ಯಾರೋ ಮೊನ್ನೆ ಯಾರೋ ಹೇಳ್ತಾ ಇದ್ರು ಅವರು ಅಣ್ಣವ್ರು ಹೇಳ್ತಾ ಇದ್ರಂತೆ ಫಸ್ಟು ಮನಸ್ಸಲ್ಲಿರೋದು ಮಾತಲ್ಲಿರೋದು ಮುಖದಲ್ಲಿರೋ ಭಾವನೆಗಳು ಒಂದೇ ಆದಾಗ ಮೊದಲು ಮನುಷ್ಯ ಆಗ್ತೀಯ ಆಮೇಲೆ ನಟನಾಗು ನೀನು ಅಂತ ಫಸ್ಟ್ ಮನುಷ್ಯ ಆಗಬೇಕು ಆಮೇಲೆ ನಿಂದು ಏನೇ ನಟನೆ ಇದ್ರು ಕೂಡ ಫಸ್ಟ್ ಆಫ್ ಆಲ್ ಮನುಷ್ಯರೇ ನಾವಾಗಿಲ್ಲ ಅಂದರೆ ಏನು ನಟಿಸೋಕೆ ಸಾಧ್ಯ ಅವರು ಅದರಲ್ಲಿ ಮೇರು ಶಿಖರ ಏನೋ ಎವರೆಸ್ಟ್ ಹತ್ತದವರು ಅವರು ಅಂಥ ವ್ಯಕ್ತಿಗಳೇ ಆಗಿದ್ದಾಗ ಅದೇ ನಾನು ಹೇಳಿದ್ದೆ ಆ ಎಕ್ಸಾಂಪಲ್ ಅದಕ್ಕೆ ನಾನು ಕೊಟ್ಟಿದ್ದು ಪ್ರತಿಯೊಬ್ಬರು ಕೂಡ ಅದನ್ನು ಅರ್ಥ ಬಾಳ್ಬೇಕಷ್ಟೇ ಕನ್ನಡ ಯಾವುದೇ ರಾಜ್ಕುಮಾರ್ ಚಿತ್ರ ಬರಲಿ ಕಲ್ಯಾಣ್ ಕುಮಾರ್ ಚಿತ್ರ ಬರಲಿ ಉದಯ್ ಕುಮಾರ್ ಚಿತ್ರ ಬರಲಿ ನಾವು ಪ್ರತಿ ಥಿಯೇಟರ್ ಅಲ್ಲಿ ಸ್ಟಾರಂಗ್ ಕಟ್ಟಿ ನಾವು ಆ ಕನ್ನಡತನವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಸಹ ಒಂದು ನಿಟ್ಟಿನಲ್ಲಿ ಅಲ್ಲಿ ಹೆಚ್ಚಾಗಿ ನಮಗೆ ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ತರಿಸ್ಕೊಡ್ತಿದ್ದವರು ಅವರು ವಾಸುದೇವ್ ಅಂತ ಹೇಳಿದ್ನಲ್ಲ ರಾಜ್ಕುಮಾರ್ ಚಿತ್ರಗಳನ್ನೇ ತರಿಸ್ಕೊಡ್ತೀವಿ ಉದಯಶಂಕರ್ ಅವರ ಸಹೋದರು ಅದಕ್ಕೆ ಅಸೋಸಿಯೇಟ್ ಹೇಳಿ ಏನು ದತ್ತು ಶ್ರೀನಿವಾಸ ಮೂರ್ತಿ ಅವರು ಪಾಪ ಬೆಳಗ್ಗೆನೆ ಮೇಕಪ್ ಹಾಕ್ಸ್ಬಿಟ್ಟು ಕೂಡಿಸ್ಬಿಟ್ಟಿದಲ್ಲ ಪಾಪ ಮನುಷ್ಯ ಎಷ್ಟು ಪೇಷನ್ಸಿಂದ ನಾನು ಸುಮಾರು ನಮ್ಮೊಂದು 5-6 ಸರ್ತಿ ಓಡಾಡಿದ್ದೀನಿ ಅಲ್ಲೇ ಕೂತಿದಾರಲ್ಲ ಯಾಕೆ ಈ ಥರ ಮಾಡಿದ್ರಿ ಆ ಆರ್ಟಿಸ್ಟ್ ಬರಲಿಲ್ಲ ಅಂದಮೇಲೆ ಅವ್ರು ಬಂದಾಗ ಕರ್ಕೊಂಡು ಬರಬೇಕಾಗಿತ್ತು ಅಂತ ಏಯ್ ನಾನು ಎಲ್ಲ ಬಿಡಿ ಸರ್ ಪರವಾಗಿಲ್ಲ ನಾನು ನಿಮ್ಮ ಶೂಟಿಂಗ್ ಎಲ್ಲ ನೋಡುವ ಸೌಭಾಗ್ಯ ಸಿಕ್ತು ಹಾಗೆ ಹೇಗೆ ಹಾಗಲ್ಲ ಅಂತ ಸರ್ ಆಮೇಲೆ ಬಣ್ಣ ತೆಗೆದು ಬಂದು ಕೈ ಹಿಡ್ಕೊಂಡು ನಿಮಗೆ ತಾಳ್ಮೆ ಬಹಳ ಇದೆ ಶ್ರೀನಿವಾಸ ಮೂರ್ತಿಗಳೇ ಕಲಾವಿದನಿಗೆ ತಾಳ್ಮೆ ಬಹಳ ಮುಖ್ಯ ತಾನು ಎಷ್ಟೇ ಮೇಲಕ್ಕೆ ಹೋಗಲಿ ತಾಳ್ಮೆ ತಾಳಿದವನು ಬಾಳಿಯಾನು ಅಂತ ಒಂದು ಗಾದೆ ಮಾತು ಕೇಳಿದಿರಲ್ಲ ಅದು ನಿಮ್ಗೆ ಯಾವತ್ತೂ ಕಾಡುತ್ತೆ ಬೇಸರ ಮಾಡ್ಕೋಬೇಡಿ ಅಂತ ನನಗೆ ಒಂದು ಆಶೀರ್ವಾದ ಪೂರ್ವಕವಾದ ಒಂದು ಮಾತುಗಳನ್ನು ಒಂದು ಮುತ್ತಿನ ನುಡಿಗಳನ್ನು ನನಗೆ ಹೇಳಿದ್ರು ಮಾರನೇ ದಿವಸ ಶೂಟಿಂಗ್ ಜೊತೆಯಲ್ಲಿತ್ತು ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಹೇಳಿದೆ ಈ ಥರ ಬೆಳಿಗ್ಗೆ ಆಲ್ಮೋಸ್ಟ್ 24 ಅವರ್ಸ್ ನಂದು ಮೇಕಪ್ ಹಾಕಿ ತೆಗೆದಿದ್ದು ಅಂತ ಅದು ಸಾಮಾನ್ಯವಾಗಿ ಆ ಥರ ಆಗುತ್ತೆ ಆದರೆ ನೀವು ಸ್ವಲ್ಪನೂ ಬೇಸರ ಮಾಡಿಕೊಳ್ಳದೆ ನನಗೂ ಈ ರೀತಿ ಬೇಕಾದಷ್ಟು ಸರ್ತಿ ಆಗಿದೆ ಆದರೆ ನನಗೊಂದು ಸ್ವಲ್ಪ ಬೇಸರ ಆಗೋದು ಆ ಬೇಸರನ್ನು ವ್ಯಕ್ತಪಡಿಸೋಕ್ಕೆ ಆಗ್ತಿರಲಿಲ್ಲ ಯಾಕೆಂದರೆ ನಾವು ಆ ಒಂದು ಸ್ಥಿತಿಯಲ್ಲೇ ಬೆಳೆದು ಬಂದಿದ್ದು ನಿಮಗೂ ಆ ಒಂದು ತಾಳ್ಮೆ ಭಗವಂತ ಕೊಟ್ಟಿದ್ದಾನೆ ಅದು ಇದನ್ನು ಯಾವತ್ತೂ ನಿಮಗೆ ಒಳ್ಳೆಯದಾಗುತ್ತೆ ಅಂಥೇಳಿ ಅವತ್ತು ಆಶೀರ್ವಾದ ಮಾಡಿದ್ರು ಹಾಗೆ ಅವರು ಸಮಯಕ್ಕೆ ಸರಿಯಾಗಿ ಆ ಶಿಸ್ತು ತಾಳ್ಮೆ ಅದನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದರು ಸೊ ನಾನು ಆ ಒಂದು ಅವರು ಅದನ್ನು ಓದಿ ಈ ರೀತಿಯೆಲ್ಲ ಅವರು ನಡ್ಕೊಳ್ತಾರಂತೆ ನಾವು ಯಾಕೆ ಅದನ್ನು ಆ ಶಿಸ್ತನ್ನು ರೂಢಿಸ್ಕೋಬಾರ್ದು ಆ ಸಂಯಮನ ರೂಢಿಸ್ಕೋಬಾರ್ದು ಅನ್ನೋ ಒಂದು ಪ್ರತಿ ಘಟ್ಟದಲ್ಲೂ ಅವರೊಂದು
ನಮಗೆ ದಾರಿದೀಪವಾದರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ತಗೊಳ್ಳುವಾಗ ತಗೊಳ್ಳುವಂಥ ಸಂದರ್ಭದಲ್ಲಿ ನನ್ನ ಅಭಿಮಾನಿ ದೇವರುಗಳು ಅಂತ ಸಂಬೋಧನೆ ಮಾಡಿದ್ದೆ. ಆದ್ದರಿಂದ ತಮ್ಮಗಳಿಂದ ಕಲ್ತುಕೊಂಡಿರುವಂತಹ ಬುದ್ಧಿ ಒಂದು ಒಳ್ಳೆತನ ಏನಾದರೂ ಇದೆ ಅಂತ ಹೇಳಿದ್ರೆ ನಮ್ಮಪ್ಪನ ಮಾರ್ಗದರ್ಶನ ಹಾಗೂ ತಮ್ಮೆಲ್ಲರ ಮಾರ್ಗದರ್ಶನ ಇಷ್ಟೇ ಹೊತ್ತು. ಒಂದು ಯಾವ ನಮ್ಮ ಈ ಕಲಾ ವೃತ್ತಿನಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದಕ್ಕೆ ಒಂದು ಆಳವಾದ ಅಧ್ಯಯನ ಅಥವಾ ಒಳ್ಳೆ ಗ್ರಂಥಗಳು, ಇದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳು ಇವುಗಳನ್ನೆಲ್ಲ ಓದಿ ಅದನ್ನೆಲ್ಲ ಜೀರ್ಣ ಮಾಡಿಕೊಂಡು ಅದರಿಂದ ಬೇಕಾದಷ್ಟು ತಿಳ್ಕೊಳ್ಳುವಂಥ ವಿಷಯಗಳು ಬೇಕಾದಷ್ಟು ಇರ್ತವೆ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಈಗ ನಿರ್ದೇಶಕರು ಇವರುಗಳೆಲ್ಲ ಒಳ್ಳೊಳ್ಳೆ ಇಂಗ್ಲಿಷ್ ಬುಕ್ಗಳೆಲ್ಲ ಓದಿಕೊಂಡು ಅದರಿಂದ ಏನೇನೋ ವಿಷಯಗಳನ್ನೆಲ್ಲ ಸಂಗ್ರಹಣ ಮಾಡ್ತಾರೆ. ನಿಮ್ಮ ರಾಜ್ಕುಮಾರ್ ಮೊದಲೇ ಇಂಗ್ಲಿಷ್ ಬರೋದಿಲ್ಲ, ಮತ್ತೆ ಇವನಿಗೆ ಹೇಗೆ ಅಂದರೆ ನಾಟಕದಿಂದ ಯಾವ ನಮ್ಮ ಆಶ್ರಯದಾದರು ಅನ್ನದಾದರು ವೀರಣ್ಣವರ ಸಂಸ್ಥೆಯಲ್ಲಿದ್ದಂತಹ ಕಾಲದಲ್ಲಿ ಅಲ್ಲಿನ ಶಿಸ್ತು ಸಂಯಮತೆ ಹಾಗೂ ಕಲಾವಿದ ಯಾವ ರೀತಿ ಬದುಕಬೇಕು, ಯಾವ ರೀತಿ ಬದುಕಿದ್ರೆ ಅವನ ಜನ್ಮ ಶ್ರೇಷ್ಠವಾಗುತ್ತೆ ಅನ್ನೋಂಥದ್ದನ್ನು ವೀರಣ್ಣವರ ಕಂಪನಿಯಲ್ಲಿ ಕಲಿಯಬೇಕಾಗಿತ್ತು. ಯಾಕಂದರೆ ಇಡೀ ಭಾರತದಲ್ಲಿ ಅಂತಹ ಒಂದು ಸಂಸ್ಥೆ ಇರಲಿಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬೆಳೆದಂಥವ್ರು ಆ ಸಂಸ್ಥೆನಲ್ಲಿ ನಮ್ಮ ತಂದೆಯವರು, ನಾನು ಹಾಗೂ ನನ್ನ ತಮ್ಮ ವರದಪ್ಪ ಮತ್ತು ನನ್ನ ತಂಗಿ ಶಾರದಮ್ಮ ನಾವೆಲ್ಲ ಅಲ್ಲಿ ಆ ಸಂಸ್ಥೆನಲ್ಲಿ ಬದುಕಿದವರು. ಇವತ್ತು ಏನಾದರೂ ನಿಮ್ಮ ರಾಜ್ಕುಮಾರ್ನಲ್ಲಿ ಒಂದು ಒಳ್ಳೆತನ, ಒಂದು ಶಿಸ್ತು, ಸಂಯಮತೆ, ಸಮಯ ಪ್ರಜ್ಞೆ ಇಂಥವುಗಳೇನಾದರೂ ಇದೆ ಅಂತ ಹೇಳಿದ್ರೆ ಆ ಸಂಸ್ಥೆಗಳಿಂದ ಬಂದಿರಬಹುದು ಅಂತವಂಥದ್ದನ್ನ ಘಂಟಾಘೋಷವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅದರಿಂದ ತಾವು ಹರಿಸಿರೋದು, ಆಶೀರ್ವಾದ ಮಾಡಿರೋದು ಇದು ಯಾವುದು ಅಲ್ಲ ಅಂತ ಹೇಳ್ಕೊಳ್ಳೋದು ಸಿದ್ಧವಾಗಿಲ್ಲ. ಇದು ನನಗೆ ಗೋಚರವಾಗದೇ ಇರತಕ್ಕಂಥ ನನ್ನಲ್ಲಿರ್ತಕ್ಕಂಥ ಗುಣಗಳು ತಮ್ಮ ನಡುವೆ ಗೋಚರವಾಗಿರಬಹುದು. ತಮಗೆ ಗೋಚರವಾಗಿ ನೀವೆಲ್ಲ ಕೊಟ್ಟ ಹೆಸರಿರುತ್ತ ನಾನೇನಾದ್ರೂ ನಿಮ್ಮಲ್ಲಿ ಯಾರಾದ್ರೂ ಹೇಳಿ ನನ್ನ ನಡೆಸಾರು ಅಂತ ಕರೀರಪ್ಪ, ನನಗೆ ಆಗ್ರೇಟ್ ಕೊಡಿಸಿರಪ್ಪ ಅಥವಾ ಈ ಭಾಗ್ಯ ಪ್ರಶಸ್ತಿ ಕೊಡಿಸಿರಪ್ಪ ಅಂತ ಯಾರಾದ್ರೂ ಏನು ಹೇಳಿರಲ್ಲ. ಆ ವ್ಯಾಯಾಮವೇ ಇಲ್ಲ. ಆ ವ್ಯಾಯಾಮ ಹೇಳಿದ್ರೆ ನಿಮಗೆ ನೀವು ಸಂತೋಷ ಪಡ್ತೀರಿ, ನಿಮ್ಮ ನೋಡಿ ನಾನು ಸಂತೋಷ. ಅವೆಲ್ಲ ನಮ್ದೆಲ್ಲ ಒಂದು ಜಾತಿ, ಕಲಾವಿದ್ರ ಜಾತಿ ಎಲ್ಲ ನಾವೆಲ್ಲ ಅಣ್ಣತಮ್ಮಂದ್ರು. ಅವರೆಷ್ಟು ಮೇಲಕ್ಕೆ ಹೋದರೆ ಅಷ್ಟು ಆನಂದ ನನಗೆ. ಯಾಕೆಂದರೆ ಏನಾದರೂ ನೀವು ಚೆನ್ನಾಗಿದ್ದೀರಿ ಅಂತ ಕೆಲವರೆಲ್ಲ ಬಂದು ನಮ್ಮ ಅಭಿಮಾನಿಗಳೆಲ್ಲ ಕೇಳಿದಾಗ, ಇಲ್ಲ ದೇವರು ನಿಮ್ಗೆ ಚೆನ್ನಾಗಿಟ್ಟಿರಲಿ ಅಲ್ಲ, ಅವನ ಅನುಗ್ರಹ ಅಂತ ನಾವು ಅಂತೀವಿ. ಹಾಗೆ ಅವರುಗಳೆಲ್ಲ ಆ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಇಚ್ಛೆ ನನಗೆ. ಯಾಕಂದರೆ ನಾನು ಹಿಂದಿನಿಂದಲೂ ಒಬ್ಬ ಅಭಿಮಾನಿಯೂ ಕೂಡ, ನನಗೆ ನಾನು ಅಭಿಮಾನಿ. ಆದ್ದರಿಂದ ನಾನು ನೋಡಿ ಸಂತೋಷ ಪಡಬೇಡ, ನನ್ನ ನೋಡಿ ಎಲ್ಲ ಸಂತೋಷ ಪಡಿ, ನನಗೆ ಬೇಡವಾಗಿದ್ರೆ ಅದು. ತಾವು ಯಾವ್ದರ ಅಭಿಮಾನಿ ಸರ್? ತಾವು ಯಾವ್ದರ ಅಭಿಮಾನಿ? ಯಾವ ಇದು ಕಲೆ ಅಭಿಮಾನಿ, ಕಲೆ ಅಭಿಮಾನಿ. ಈಗ ನಾನು ಎಷ್ಟೋ ಜನ ಕಲಾವಿದ, ಬಹಳ ಜನ ಕಲಾವಿದರುಗಳಿದ್ದಾರೆ, ಎಲ್ಲ ಭಾಷೆಗಳ ಕಲಾವಿದರುಗಳು ಇದ್ದಾರೆ, ನನಗೆ ಒಬ್ರು ಇಬ್ಬರಲ್ಲ. ಹೌದು, ಎಲ್ಲರೂ ತಮ್ಮಗ ಚಿತ್ರಗಳನ್ನು ನಿರ್ದೇಶಿಸುವಲ್ಲಿ ತಮಗಿಂತ ಕಿರಿಯ ಕಲಾವಿದರು, ಉದಾಹರಣೆಗೆ ಶಂಕರ್ ನಾಗ್, ಉದಾಹರಣೆಗೆ ನಾಗಭರಣ, ಅವರ ವಯಸ್ಸಿನಲ್ಲಿ ಅನುಭವದಲ್ಲಿ ತಮಗಿಂತ ಕಿರಿಯರು ಅಂತ, ಅವರು ಸಹ ತಮ್ಮ ಚಲನಚಿತ್ರಗಳನ್ನು ನಿರ್ದೇಶಿಸ. ಹೌದು ಹೌದು ಹೌದು. ಆಗ ತಮ್ಗೇನು ಅನ್ಸಲಿಲ್ಲ ಹಾಗೆ? ಅವಾಗ ಅವ್ರು ಕಿರಿಯರಾಗ್ತಾರೆ ಹಾಗನ್ಸಿದ್ರೆ, ಅವ್ರು ಕಿರಿಯರಾಗ್ತಾರೆ. ಹಿರಿಯರಾದ್ರಿಂದ ಆ ಜಾಗ ಬಂದಿತ್ತು. ಸೂತ್ರಧಾರ ಅಲ್ವಾ ಅವನು, ನಿರ್ದೇಶಕ ಅನ್ನೋನು, ಎಲ್ಲ ಪ್ರತಿಯೊಂದು ಸೂತ್ರ ಅವನ ಕೈನಲ್ಲೇ ತಾನೇ ಇರೋದು. ಇವತ್ತಿಗೂ ನಮಗೆ ಈ ನಾಟಕದ ಕಂಪ್ನಿಯಲ್ಲಿದ್ದ ಅಭ್ಯಾಸ, ಆದ್ದರಿಂದ ಒಬ್ಬ ಯಜಮಾನನಾದವನಿಗೆ ನಾವೇನು ಸ್ಥಾನ ಕೊಟ್ಟಿದ್ದೀವೋ, ಇವತ್ತು ನಮಗೆ ಎಷ್ಟೋ ಜನ ಪಿಕ್ಚರ್ಗಳನ್ನ ತೆಗೆದು ಭಾಳ ಕಮ್ಮಿಲಿದ್ದ ಯಾವ ಕಷ್ಟ ಸ್ಥಿತಿಯಲ್ಲಿದ್ದವರೆಲ್ಲ ನಮಗೆ ನಿರ್ಮಾಪಕರಾಗಿದ್ದಾರೆ, ನಿರ್ಮಾಪಕರಾಗಿ ನಮಗೆ ಅನ್ನ ಹಾಕಿದ್ದಾರೆ. ಆದ್ದರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆಯಿಂದ ಅಳಿಸೋಕ್ಕಾಗ್ತಾ ಇದೆ. ಅವ ನಮ್ಮ ಧಣಿ, ನಮಗೆ ಅನ್ನ ಕೊಟ್ಟ ಧಣಿ. ಇದು ಚಿಕ್ಕದರಿಂದ ಬಂದಿರೋದು ನಮ್ಮ ಅಭ್ಯಾಸ. ಹಾಗೆ ಒಂಥರ ಸಂಬಂಧ ಹೀಗೆ ಬೆಳ್ಕೊಂಬಂದ್ಬಿಡ್ತು. ಅಂದರೆ ಇದನ್ನೆಲ್ಲ ಹೇಳಿಕೊಂಡು ನಾನು ಭಾಳ ಉತ್ತಮವಾದವನು, ಉತ್ತಮವಾದನು, ಇದನ್ನು ಬೆಳೆಸ್ಕೊಂಡಿದ್ದೀನಿ ಅನ್ನೋದಕ್ಕಿಂತಲೂ ಅಭ್ಯಾಸ ಅಷ್ಟೇ. ಅಭ್ಯಾಸ ಸಾಧನೆ, ಸಾಯವರೆಗೂ ಸಾಧನೆ ಮಾಡ್ತಾ ಇರ್ಬೋದಲ್ವ. ನಾವು ಎಷ್ಟು ದೂರ ಮುಂದಕ್ಕೆ ಹೋದ್ರೆ ಕರ್ಕೊಂಡು ಹೋಗ್ತಾನೆ ಇರ್ತದೆ, ಇದಿಷ್ಟೇ ಅಲ್ಲ ಕಣ ಮಂಕೆ, ಇದಕ್ಕೆ ಭಾರಿ ಅಂತ ತಿಳ್ಕೊಬೇಡ, ಇನ್ನೂ ಇದೆ, ಬಾ ಬಾ ಅಂತ ಯಾವುದೋ ಒಂದು ಶಕ್ತಿ ಕೈಡ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡು ಇಲ್ಲಿವರೆಗೂ ಹಾಗೆ ನಡೀತಿರೋದು ಜೀವನ ಪರ್ಯಂತ. ಅಪ್ಪಾಜಿಯವ್ರು ಇಲ್ಲ ಅಂತ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಅಪ್ಪಾಜಿಯವ್ರು ಯಾವಾಗ್ಲೂ ನಮ್ ಜೊತೆ ಇದ್ದಾರೆ. ಯಾಕಂದ್ರೆ
ಅವರಿದ್ದಾರೆ ಅನ್ನೋ ಧೈರ್ಯದಲ್ಲೇ ನಾನು ಮಾತ್ರ ಅಲ್ಲ ನಮ್ಮ ಇಡೀ ಕುಟುಂಬ ಇವತ್ತವರೆಗೂ ಊಟ ಮಾಡಿ ಮುಂದೆ ಜೀವನ ಸಾಗಿಸ್ಬೇಕು ಅಂತ ನೋಡ್ತಾ ಇರೋದು. ಯಾಕಂದ್ರೆ ಅಪ್ಪಾಜಿಯವರು ತುಂಬ ರೀತಿಯಲ್ಲಿ ನಾವು ಮಿಸ್ ಮಾಡ್ಕೊಂತಿದ್ದೀವಿ. ಜೊತೆಗೆ ಏನಂದ್ರೆ ನಮ್ಮ ಸಂಪರ್ಕ ಅಪ್ಪಾಜಿಯವ್ರ ಜೊತೆ ಏನಿದ್ರು ತಂದೆ ಮಗ ಅಪ್ಪಾಜಿಯವ್ರ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಜೊತೆ ನಮ್ಮ ಯೋಗ ಮಾಸ್ಟರ್ ನಾಯಕರಿದ್ದಾರೆ, ಹಾಗೂ ಅಪ್ಪಾಜಿಯವ್ರ ಜೊತೆ ಸಾಕಷ್ಟು ವರ್ಷಗಳು ಕಳೆದಂತ ಅನೇಕ ಜನರಿದ್ದಾರೆ. ಅವ್ರ ಹತ್ರ ಕೇಳಿ, ಯಾಕಂದ್ರೆ ನಮ್ಮ ಮೂಲಕ ನಾವು ಯಾವಾಗ್ಲೂ ಮಾತಾಡ್ತಿರ್ತೀವಿ ಅಪ್ಪಾಜಿಯವ್ರ ಜೊತೆ. ಯಾಕಂದ್ರೆ ಅಪ್ಪಾಜಿಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಸಾಕಷ್ಟಿದೆ. ನನಗೆ ಬುದ್ಧಿ ಬಂದಂಗೆ 27 ವರ್ಷದಿಂದ ನನಗೆ 31, ನನಗೆ 27-28 ವರ್ಷದಿಂದ ನಮ್ಮ ಅಪ್ಪಾಜಿಯವ್ರ ಜೊತೆ ಸಾಕಷ್ಟು ಕಾಲ ಕಳೆದಿದ್ದೀನಿ. ಅದ್ರ ಬಗ್ಗೆ ಮಾತಾಡ್ತಿದ್ರೆ ವರ್ಷಾನ್ಗಟ್ಲೆ ಬೇಕು. ಯಾವತ್ತೂ ಅಪ್ಪಾಜಿ ನಮ್ಮ ನೆನಪಲ್ಲಿ ಇರ್ತಾರೆ. ಆದರೂ ಒಂದು ಸಂತೋಷ ಏನಂದ್ರೆ, ಅವ್ರು ನಮ್ಮ ಕಣ್ಮುಂದೆ ಇಲ್ದಿದ್ರು ಅವ್ರು ಹೋಗೋಕ್ ಮುಂಚೆ ನನ್ನ ಕೆಲವು ಚಿತ್ರಗಳು ನೋಡಿದ್ರು. ಅದೇ ನನಗೊಂದು ದೊಡ್ಡ ಸಂತೋಷ, ಯಾಕಂದ್ರೆ ಲಾಸ್ಟ್ ಅಲ್ಲಿ ಅದೇ ಆಗಿದ್ದು. ಜೊತೆಗೆ ನನಗೀಗ ಒಂದು 2ನೇ ಮಗಳಾಗಿದ್ದಾಳೆ, ಅದು ನಮ್ಮ ತಂದೆನೇ ನನಗೆ ಬಂದಿದೆ ಅಂತ ಹೇಳಿ ಆ ನಂಬಿಕೆ ಮೇಲೆ ನಾನು ಇದ್ದೀನಿ. ನನ್ನ ಮಗಳು ನೋಡಿದ್ರೆ ಅದು ನನ್ನ ತಂದೆನ ಕಾಣ್ತೀನಿ. ಇವತ್ತಿಗೆ ನಮ್ಮ ಮನೇಲಿ ನನ್ನ ತಂದೆ ತಾಯಿ ಎಲ್ಲ ನನ್ನ ತಾಯಿನೇ. ಇವತ್ತು ಅವ್ರನ್ನೇ ಮುಂದೆ ಇಟ್ಟು ಅವರೇ ನನ್ನ ಮಾರ್ಗದರ್ಶಿ ಅಂತ ಹೇಳಿ ನನ್ನ ಕೈಯಲ್ಲಿ ಏನಾಗುತ್ತೆ, ಯಾರಿಗೂ ಒಳ್ಳೇದು ಮಾಡಬೇಕು ಅನ್ನೋದಕ್ಕಿಂತ ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಒಳ್ಳೆ ಮನುಷ್ಯನಾಗಿ ಬದುಕಬೇಕು ಅಂತ ಹೇಳಿದ್ದಾರೆ. ಅದು ನಾನು ಖಂಡಿತ ಪಾಲಿಸ್ಕೊಂಡು ಹೋಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೊತೆಗೆ ಅಪ್ಪಾಜಿ ಅವರು ಯಾವಾಗಲೂ ಹೇಳ್ತಿದ್ರು ಅಭಿಮಾನಿ ದೇವರುಗಳು ಅಂತ. ಅದು ಯಾಕೆ ಹೇಳ್ತಿದ್ರು ಅಂತ ಅಂದರೆ, ಇವತ್ತು ನಮ್ಮ ಅಪ್ಪಾಜಿಯವರು ಏನೇ ಆಗಿದ್ರು ಅದು ಅಭಿಮಾನಿಗಳಿಂದ, ಅದೇ ಮೂಲಕ ನಾವು ಏನೇ ಆಗಿದ್ರು ಅದು ನಮ್ಮ ತಂದೆ ಮೂಲಕ ಮತ್ತೆ ನಮ್ಮ ಅಭಿಮಾನಿಗಳ ದೇವ್ರ ಮೂಲಕ. ನಿಮ್ಮನ್ನು ನಾವು ಯಾವತ್ತೂ ಮರೆಯಲ್ಲ, ನಿಮ್ಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಜೈ ಕರ್ನಾಟಕ ಮಾತೆ. ಒನ್ ಅವರ್ ಬಾಡಿ ನಮ್ಮ ಮನೇಲಿ ನಮ್ಗೆ ಇಟ್ಕೊಳಕ್ಕಾಗಲಿಲ್ಲ. ಈ ಮನೆ ಒಳಗಡೆ ಬಂದು ತಂದು ಹಾಕಿದ್ರು ಒಂದ್ಸಾರಿ ನಾನು ನಿಂತ್ಕೊಂಡು ಹತ್ತೆ ಅಷ್ಟೇ ಕಣ್ತೆಗೆಕ್ಕಿಂತ ರೂಮು ತಗೊಂಡೋದ್ರು. ಅಷ್ಟಕ್ಕೆ ಗಲಾಟೆ ಜಾಸ್ತಿ. ನನ್ನ ಮಗಳು ಅಪ್ಸೆಟ್ ಆಗ್ಬಿಟ್ಲು. ಪೂರ್ಣಿಮ ಚಿಕ್ಕವಳು ಅನ್ಕಾಸ ಸಾಕ್ಬಿಟ್ಟು ಅವಳನ್ನ ಸ್ವಲ್ಪ ಇದ್ಬಾಡಕ್ಕೆ ಇಲ್ಲಿ ಮಲಗಿಸೋಣ ಅಂತೇಳಿ ಫ್ರೈಸಿ ಅದನ್ನ ಕರ್ಕೊಂಡು ಬಂದು ನೀವೇನ್ ಬರಬೇಕು ಅಂತ ನನ್ಗೆ ಕರೆದ್ರು. ಆ ಕಣ್ಣು ಅವಾಗ ನೋಡಿದ್ದ ಇವ 10 ನಿಮಿಷ ಅಷ್ಟೇ ರಾಜ್ಕುಮಾರ್ ಬಾಡಿನ ಕೆಳಗಡೆ. ಆಮೇಲೆ ಅವ್ರನ್ನ ಕರ್ಕೊಂಡು ಅವ್ರು ಹಾಕೊಂಡು ಹೋಗಿದ್ದು ಗೊತ್ತಿಲ್ಲ. ಎಲ್ಲಿ ಹೋಗಿದ್ದು ನನಗೆ ಗೊತ್ತಿಲ್ಲ. ನಾವು ದುಃಖ ಕೂಡ ನಮ್ಗೆ ಹಂಚಿಕೊಳ್ಳಕ್ಕೆ ನಮಗೆ ಕೊಟ್ಟ ಅವ್ರು ರಾಜ್ಕುಮಾರ್ ಪರ ಸೊತ್ತೆ ಆದ್ರು ಆಯ್ತು. ನನಗೆ ಅದು ಸಂತೋಷ, ನನಗೇನೂ ಇಲ್ಲ. ನಾನು ತುಂಬ ಅದನ್ನ ಮಾತ್ರ ನನಗೆ ನೋಡುತ್ತೆ. ಇನ್ನೊಂದು ಹಂಚಿಕೊಳ್ಳೋಕ್ಕೆ ಆಗಲಿಲ್ಲ. ನಾನು ನನ್ನ ಮಕ್ಕಳು ಕೂತ್ಕೊಂಡು ಅವರ ಅಕ್ಕ ತಂಗಿ 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 ಎಲ್ಲರೂ 50-60 ಸಂಸಾರನ ಸಾಕಿ ಅವ್ರ ಬಾಡಿನ ಈ ಮನೆ ಒಳಗಡೆ ಅವ್ರ ಮನೆ ಒಳಗಡೆ ನನಗೆ 1 ಅವರ್ ಇಟ್ಕೊಳಕ್ಕಾಗಲಿಲ್ಲ. ನಾವೆಷ್ಟೇ ದುರಾದೃಷ್ಟ ಅಲ್ಲಿ ಕರ್ಕೊಂಡು ಹೋದ್ರ ಅಲ್ಲೆಲ್ಲೋ ಕೂರಿಸಿದ್ರು ಗಲಾಟೆಗಳು. ಅವ್ರಿಗೆ ನಮ್ಮ ವಿಧಿ ಪ್ರಕಾರ ನಾವೇನು ಮಾಡಬೇಕಾಗಿತ್ತು ಅದನ್ನ ಮಾಡಕ್ಕೆ ಕೂಡ ನಾವೊಂದು ಹಿಡಿ ಮಣ್ಣಾಗಲಿಲ್ಲ. ನಾನು 53 ವರ್ಷ ನಾವಿಬ್ರು ಸಂಸಾರ ಮಾಡಿ ನಾನೊಂದು ಹಿಡಿ ಮಣ್ಣಾಗಲಿ ಕೂಡ ನನಗೆ ಯೋಗ್ಯತೆ ಇರಲಿಲ್ಲ. ನನ್ನ ಒಂದ್ಸಾರಿ ಹಾರ ಹಾಕಿ ಕೊಟ್ಟರು, ತಳ್ಳಿದ ತಕ್ಷಣ ಹಾರ ಹೋಗಿ ಅಲ್ಲಿ ಬಿದ್ಕೋತು. ಆಮೇಲೆ ಒಂದ್ಸರಿ ಕಾಯಿ ನಮಸ್ಕಾರ ಮಾಡ್ಬೇಕು ಹೆಂಗಪ್ಪ ಮಾಡಿದ್ರು, ಯಾರೋ ತಳ್ಳಿದ್ರು ಕಾಲ್ ಮೇಲೆ ಬಿದ್ದೆ. ಆಗ ಬಿದ್ದಾಗ ನನಗೆ ಅವ್ರ ಬಲಗಾಲಲ್ಲಿ ಒಂದು ಇದು, ಅವ್ರ ಮೊಮ್ಮಗಳು ನೈನ್ ಪಾಲಿಶ್ ಹಾಕಿ ಒಂದು ಇದನ್ನ ಹಾಕಿ ಸ್ಟಾರ್, ಅದನ್ನು 6 ತಿಂಗಳಾಗಿತ್ತು. ನಾನು ತೆಗೀರಿ ಏನ್ರಿ ಇದು, ಯಾರು ನೋಡಿದವ್ರು ಏನಂತಾರೆ. ಇಲ್ಲಿ ಬಿಡೆ, ಅವಳು ತುಂಬ ಇಷ್ಟಪಟ್ಟಾಗಿದ್ದಾಳೆ. ಚಿಕ್ಕವಳು ಮಲ್ಕೊಂಡು ಕಾಲು ನೀಡಿಸ್ಕೊಂಡು ನಾನು ಕಾಲು ನೋವಾಗದಂಗೆ ಆಗ್ತಿತ್ತಂತ ನಾನು ಅನ್ಕೊಂಡೆ. ಜೊತೆಗೆ ಯಾರು ಹೋಗಲಿಲ್ಲ, ಅವಳು ಹಾಕಿದ್ದು ಒಂದು ಸ್ಟಾರ್ ಹೋಯ್ತು ಅವ್ರ ಜೊತೆ. ಅಲ್ಲಿ ನೋಡಿದ್ದಕ್ಕೆ ರಾತ್ರಿ 12 ಗಂಟೆಗೆ ನಾನು ಸ್ಟೇಡಿಯಂನಲ್ಲಿ ಅವರನ್ನು ನೋಡಿದೆ. ನಾನು